ವಿಶಾಖಪಟ್ಟಣ ತಾಲೂಕಿನ ಕರಡಿಲಕ್ಕನ ಕೆರೆಯ ಏತ ನೀರಾವರಿಗೆ ಶಾಸಕರಾದ ಕೆ ಮಹಾದೇವರವರು ಇಂದು ಚಾಲನೆ ನೀಡಿದರು. ಕರಡಿಲಕ್ಕನ ಕೆರೆಯ ಯಂತ್ರಗಾರಕ್ಕೆ ಆಗಮಿಸಿದ ಅವರು ಪೂಜೆ ಸಲ್ಲಿಸಿ ಯಂತ್ರದ ಬಟನ್ ಒತ್ತುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಈ ಭಾಗದ ನೂರಾರು ರೈತರ ಮಹದಾಸೆಯಾಗಿದ್ದ ಏತ ನೀರಾವರಿ ಯೋಜನೆಗೆ ಇಂದು ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದ್ದು, ಈ ಭಾಗದ ರೈತರ ಹಲವಾರು ವರ್ಷಗಳ ಬೇಡಿಕೆ ಇದಾಗಿತ್ತು. ನೀರಾವರಿ ಇಲಾಖೆಯ ಅಧಿಕಾರಿಗಳು ಇಂತಹ ಯೋಜನೆಯ ಸಮರ್ಪಕ ಬಳಕೆಯನ್ನ ಮಾಡುವ ಮೂಲಕ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯ ನಿರ್ವಹಿಸಬೇಕು. ಈಗಾಗಲೇ ಈ ಭಾಗದ ಎಲ್ಲಾ ನಾಲೆಗಳ ದುರಸ್ತಿಯ ಕಾಮಗಾರಿಗಾಗಿ ಸರ್ಕಾರಕ್ಕೆ 10 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದ್ದು, ಸರ್ಕಾರದಿಂದ ಹಣ ಬಿಡುಗಡೆಯಾದ ನಂತರ ಎಲ್ಲಾ ನಾಲೆಗಳ ದುರಸ್ತಿ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಗುವುದು ಎಂದು ಕೆಲ ನೀರಾವರಿ ಹಿರಿಯ ಅಧಿಕಾರಿಯೊಬ್ಬರು ಮಾಜಿ ಶಾಸಕರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದು, ಕಳೆದ ಅವಧಿ ಮಾಜಿ ಶಾಸಕರ ಅವಧಿಯನ್ನ ಮಂಜೂರಾಗಿದ್ದಂತಹ 150 ಕೆರೆಗಳ ನೀರು ತುಂಬುವ ಯೋಜನೆಯ ಕಾಮಗಾರಿಯು ಯಾವ ಹಂತದಲ್ಲಿದೆ ಎನ್ನುವ ಕಡತವನ್ನ ನನ್ನ ಗಮನಕ್ಕೆ ತಾರದೆ ತಾರತಮ್ಯ ಮಾಡುತ್ತಿದ್ದು, ಮಾಜಿ ಶಾಸಕರಾದ ಕೈಗೊಂಬೆಯಂತೆ ಇಲ್ಲಿನ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಕಾರ್ಯನಿರ್ವಹಿಸುತ್ತಿದ್ದು, ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರುದ್ರಮ್ಮ, ನಾಗಯ್ಯ, ರಾಜೇಂದ್ರ, ಚನ್ನಕಲ್ಲು ಕಾವಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸುಂದರೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈ 100 ದಿನ ಆಗಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಅವನವಧಿಯಲ್ಲಿ ಮಾಜಿ ಶಾಸಕರ ಅವಧಿಯಲ್ಲಿ ಬಂದಂತಹ ಅಧಿಕಾರಿಗಳು ಆ ಕೆರೆಯ ಒಂದು ಪ್ರಾಜೆಕ್ಟ್ ಬಗ್ಗೆ ಇವತ್ತವರೆಗೂ ನನಗೆ ಬಂದು ಬ್ರೀಫ್ ಮಾಡಿರಲಿಲ್ಲ. ಅದನ್ನು ಬಚ್ಚಿಟ್ಕೊಂಡಿದ್ರು. ಆ 150 ಕೆರೆಗಳಲ್ಲಿ ಸರ್ಕಾರದಿಂದ ಎಷ್ಟು ಅನುದಾನ ಬಿಡುಗಡೆ ಆಗಿದೆ, ಕಾಮಗಾರಿ ಎಷ್ಟು ಪ್ರಗತಿಯಲ್ಲಿದೆ, ಇನ್ನು ಮುಂದೆ ಏನು ಕಾಮಗಾರಿ ಮಾಡಬೇಕು, ಯಾವ್ಯಾವ ಕಾಮಗಾರಿಗಳನ್ನು ನಾವು ತ್ವರಿತವಾಗಿ ಮಾಡಿದ್ರೆ ಬಹುಶಃ ಆ ಒಂದು ಯೋಜನೆ ಜಾರಿಗೆ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರನ ಇವನು ಯಾರೋ ಒಬ್ಬ AWE ರಾಜೇಗೌಡ ಅಂತ. ಆ ರಾಜೇಗೌಡ ಒಬ್ಬ ಶಾಸಕ ಬದಲಾವಣೆಯಾಗಿದ್ದಾರೆ ಈ ಕ್ಷೇತ್ರದಲ್ಲಿ. ಆ ಪ್ರಾಜೆಕ್ಟ್ ಬಗ್ಗೆ ಅವರಿಗೆ ವರದಿಯನ್ನು ಕೊಡಬೇಕು, ಆ ಕಾಮಗಾರಿ ತ್ವರಿತವಾಗಿ ಮುಂದುವರಿಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಮಾಡದೆ ಈಗಲೂ ನಿರಂತರವಾಗಿ ಮಾಜಿ ಶಾಸಕನ ಸಂಪರ್ಕದಲ್ಲಿ ಇಟ್ಕೊಂಡು ಮಾಜಿ ಶಾಸಕರನ್ನ ಈಗೆಲ್ಲೋ ಒಂದಷ್ಟು ಹಣ ಬಿಡುಗಡೆ ಆಗ್ಬೇಕಂತೆ, ಒಂದು 50 ಕೋಟಿ ಎಲ್ಲ ಬಿಡುಗಡೆ ಆಗ್ಬೇಕಂತೆ ಕಾಮಗಾರಿ. ಆ ರಾಜೇಗೌಡ ಅವನ ಕೈ ಕೆಳಗಿರ್ತಕ್ಕಂಥ ಒಬ್ಬ AE ನನ್ನ ಹತ್ರ ಬಂದು ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಆ ಲಂಚ್ ಕುಡಿತನ ಭ್ರಷ್ಟಾಚಾರದಲ್ಲಿ ಮಾಜಿ ಶಾಸಕರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಒಂದು 20 ದಿನದ ಒಳಗಡೆ ಈ ಏತ ನೀರಾವರಿಯ ಅಚ್ಚುಕಟ್ಟಿನ ಭಾಗದ ಆಧುನೀಕರಣಕ್ಕಾಗಿ 10 ಕೋಟಿ ರೂಪಾಯಿನ ಅನುದಾನ ಸರ್ಕಾರದ ಅನುದಾನಕ್ಕೆ ನಾನು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದೀನಿ. ಆ 10 ಕೋಟಿಯನ್ನು ಬಿಡುಗಡೆ ಆದ ತಕ್ಷಣ ಇಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳಿಗೆ ಆ ನಾಲೆ ಏನಿರ್ತಕ್ಕಂಥ ಆಧುನೀಕರಣಕ್ಕೆ ಅಂದರೆ ರಿಪೇರಿಗೆ ಆ ಹಣದ ಬಲವನ್ನು ಬಳಕೆಯನ್ನು ಮಾಡಿಕೊಂಡು ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಸೇರಿ ಮಾಡ್ತೇವೆ. ಈ ಏತ ನೀರಾವರಿಯ ಅನುಕೂಲ ದಿನೇ ದಿನೇ ರೈತರಿಗೆ ಹೆಚ್ಚು ಅನುಕೂಲಕರವಾದಂಥ ನೀರಿನ ಸರಬರಾಜು ಮಾಡಲಿಕ್ಕೆ ಅವಕಾಶವನ್ನು ತಾಯಿ ಕಾವೇರಿ ಮಾತೆ ಕೊಡ್ತಾಳೆ ಅಂತಕ್ಕಂಥ ಭಾವನೆ ಇದೆ. ಯಾಕೆ ಅಂತ ಹೇಳಿದ್ರೆ ಈ ನೀರನ್ನು ಬಿಡಿ ಅಂತ ಹೇಳಿದ್ರೆ ಅದು ಬೇಸಿಗೆ ಬೆಳೆಗೆ ಮಾತ್ರ ಈ ನೀರನ್ನ ಬಳಕೆಯಾಗಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಅಧಿಕಾರಿಗಳು ಹೇಳ್ತಾರೆ. ಆದರೆ ದೀರ್ಘಕಾಲದ ದೀರ್ಘಾವಧಿಯ ಬೆಳೆಯನ್ನು ಬೆಳೀಲಿಕ್ಕೆ ನಮ್ಮ ರೈತರು ಬಳಕೆಯಾಗಲಿಕ್ಕೆ ಈ ಸಾರಿ ಏನು ಉತ್ತಮವಾದಂಥ ಬೆಳೆಯಾಗಿದೆ. ಅದೇ ರೀತಿ ಪ್ರತಿ ವರ್ಷ ಉತ್ತಮವಾದಂಥ ಬೆಳೆ ಮಳೆ ಆದರೆ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಹಾಗೆ ತಾಯಿ ಕಾವೇರಿ ಮಾತೆ ನಮ್ಮ ಭಾಗದ ರೈತರಿಗೆ ಯಾವಾಗಲೂ ಆಶೀರ್ವಾದ ಮಾಡಲಿ. ಆಶೀರ್ವಾದಕ್ಕೆ ತಕ್ಕ ಹಾಗೆ ಈ ಭಾಗದ ಎಲ್ಲ ರೈತರು ಮತ್ತು ನಮ್ಮ ಅಧಿಕಾರಿಗಳು ಬಹಳ ಮುಖ್ಯ. ಈ ಅಧಿಕಾರಿ ಮಿತ್ರರೆಲ್ಲರೂ ಸೇರಿ ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಆಧುನೀಕರಣ ನಾಳೆ ಆಧುನೀಕರಣವನ್ನು ಮಾಡೋದ್ರ ಜೊತೆಗೆ ಉತ್ತಮ ಕೆಲಸವನ್ನು ಮಾಡಿದ್ರೆ ನೀರಿನ ಕೊರತೆ ಆಗೋದಿಲ್ಲ. ಅವ್ಯವಸ್ಥೆಗೆ ಏನಾದರೂ ಹೆಚ್ಚು ಒತ್ತನ್ನು ಕೊಟ್ಟರೆ ರೈತರಿಗೂ ಅನಾನುಕೂಲ ಆಗ್ತದೆ, ಹಾಗೆ ಈ ಏತ ನೀರಾವರಿಯ ಈ ಇದಕ್ಕೂ ಧಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಧಿಕಾರ ಈ ಕ್ಷೇತ್ರದ ಜನ ಏನು 30 ವರ್ಷದಿಂದ ಸುದೀರ್ಘವಾಗಿ ಈ ಕ್ಷೇತ್ರದ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದಂಥ ವೆಂಕಟೇಶ್ವರವ್ರನ್ನ ನಮ್ಮ ಕ್ಷೇತ್ರದ ಮತದಾರರು
ಸೂಕ್ಷ್ಮವಾಗಿ ಅವರ ರಾಜಕೀಯ ನಡೆಯನ್ನು ಅವಲೋಕನ ಮಾಡಿ ಬಹುಶಃ ಇಂಥ ನಡವಳಿಕೆ ಇಲ್ಲೇ ಇರ್ತಕ್ಕಂಥ ರಾಜಕಾರಣಿನ ಮತ್ತೊಮ್ಮೆ ಇದೇ ರೀತಿ ಮುಂದುವರಿಸ್ಕೊಂಡು ಹೋದ ಇನ್ನು 5 ವರ್ಷ ಕೊಟ್ಟರೆ ನಾವು ಈ ತಾಲೂಕಿನ ಮತದಾರರು ನಾವು ಗುಲಾಮರಾಗಿರ್ಬೇಕಾಗ್ತದೆ. ಇದು ಬದಲಾವಣೆಯ ಪರ್ವ. ಈ ಬದಲಾವಣೆಗೆ ನಾವು ಸೂಕ್ತವಾದ ನಿರ್ಧಾರವನ್ನು ತಗೋಬೇಕು ಅಂತಕ್ಕಂಥ ಬುದ್ಧಿವಂತಿಕೆಯನ್ನು ಮತದಾರರು ಪ್ರದರ್ಶನ ಮಾಡಿ 2018 May 12 ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕರನ್ನು ಮಾಜಿ ಶಾಸಕರನ್ನಾಗಿ ಮಾಡಿರ್ತಕ್ಕಂಥದ್ದು ಮತದಾರರು. ಈ ಕ್ಷೇತ್ರದ ಶಾಸಕರು ಬಹುಶಃ ನಾನು ಮಾಜಿ ಶಾಸಕನಾಗಿದ್ದೀನಿ ಅಂತಕ್ಕಂಥ ಯೋಚನೆ ಇಲ್ಲ ಅವ್ರಿಗೆ. ನಾನು ಇನ್ನೂ ಹಾಲಿ ಶಾಸಕ ಅಥವಾ ಹಾಲಿ ಮಂತ್ರಿ ಅನ್ನೋ